ಗೈಸ್ ಇಲ್ಲಿ 2017 BBA ಗೆ ನೋಡಿ ಸರ್ ಏನ್ ಸರ್ ಬರೀ BBA ಮಾಡ್ತಾ ಇದ್ದೀನಿ ಬಿಕಾಮ್ ಆಗ್ತಿದ್ದೀನಿ ಈಗ BBA ದು ಮಾಡ್ತಾ ಇದ್ದೀನಿ ಏನು ಡಿಫರೆನ್ಸ್ ಇಲ್ಲ ಸಬ್ಜೆಕ್ಟ್ ಸೇಮ್ ಇದೆ ಕಾನ್ಸೆಪ್ಟ್ಸ್ ಸೇಮ್ ಇದೆ ಕ್ವೆಶ್ಚನ್ಸ್ ಸೇಮ್ ಇದೆ ಓಕೆನಾ ನೋಡಿ BBA 2017 ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ವೆಶ್ಚನ್ ನಂಬರ್ 9 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ Following is a balance sheet of a company as on 31st March 2017. Liability, share capital, reserves and surplus, creditors, bills payable, land building, plant machinery, furniture, current assets, investments. Totals balance sheet 25 lakhs. The investments are 10% government bonds. Net profit after taxation for the last 4 years were 375,000, 450,000. 460,000, 470,000 respectively. Normal rate of return on average capital employed is 10%. Calculate goodwill at 4 years purchase of super profits based on weighted average method. ನೋಡಿ ಅವರು ಹೇಳದೇ ಇದ್ರು ನಾವು ಹೆಂಗ್ ಯಾವಾಗ ವೇಟೆಡ್ ಆವರೇಜ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ ನಾನು ಇನ್ನೂ ಒಂದ್ಸರಿ ಹೇಳ್ಕೊಡ್ತೀನಿ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಆಗಿರೋದ್ರಿಂದ ನಾವು 5 steps ನ ಕಂಪಲ್ಸರಿ ಆಗಿ ಫಾಲೋ ಮಾಡಬೇಕು ಕರೆಕ್ಟ್ ಈಗ ಸ್ಟೆಪ್ ನಂಬರ್ ಒನ್ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಕರೆಕ್ಟ್ ಇಯರ್ ಯಾವ್ಯಾವ ಇಯರ್ ಕೊಟ್ಟಿದ್ದಾರಪ್ಪ ಏನು ಕೊಟ್ಟಿಲ್ಲ 1, 2, 3, 4 ಅಂತ ಹಾಕೋಣ ಆಗುತ್ತಾ 1, 2, 3, 4 ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರಪ್ಪ 375 4,50,000 ಇಲ್ಲ ಹೇಳ್ಬಿಡ್ಬೋದು ಪ್ರಾಫಿಟ್ ನೋಡಿ ಪ್ರತಿ ವರ್ಷ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಆದ್ರೆ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಇದೆ ಏನದು ಅಂದ್ರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕರೆಕ್ಟಾ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಸೇರ್ಕೊಂಡಿದೆ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆ 2,50,000 ಇದೆ ಎವ್ರಿ ಇಯರ್ ಅದರ ಮೇಲೆ ಎಷ್ಟು ಇಂಟ್ರೆಸ್ಟ್ ಬರುತ್ತಂತೆ ಅದು ನಾನ್ ರೆಕರಿಂಗ್ ಇನ್ ನೇಚರ್ ಬಿಸ್ನೆಸ್ ಇನ್ಕಮ್ ಅಲ್ಲ ಕರೆಕ್ಟಾ ಅದಕ್ಕೆ ಅದರ ಮೇಲೆ ಎಷ್ಟು ಅಮೌಂಟ್ 25,000 ಆಗುತ್ತೆ ಕರೆಕ್ಟ್ ಅಂದ್ರಪ್ಪ 25,000 ಪ್ರತಿ ವರ್ಷ ಮೈನಸ್ ಮಾಡ್ಕೊಂಡು ಬರೋಣ ಬರೋದನ್ನ ಏನಂತ ಹೇಳ್ತೀವಿ ಅಡ್ಜಸ್ಟೆಡ್ ಪ್ರಾಫಿಟ್ ಇನ್ನೇನು ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ಲಿ 375 ಹೋದ್ರೆ 3,50,000 450 - 25 ಇಸ್ 425 ಇದು 435 ಇದು 445 ಟೋಟಲ್ ಮಾಡಿದ್ರೆ 555 15 8 ಓಕೆ 2017 ಕ್ವೆಶ್ಚನ್ ಪೇಪರ್ BBA ವೇಟೆಡ್ ಆವರೇಜ್ ಪ್ರಾಫಿಟ್ ಅಲ್ಲಿ ಕೇಳಿರುವಂತ ಕರೆಕ್ಟಾ ಎಲ್ಲ ಕ್ವೆಶ್ಚನ್ ಎಲ್ಲ ಓದಿದೀವಿ ನಾವು ಕರೆಕ್ಟಾ ಈಗ ವೇಟೆಡ್ ಆವರೇಜ್ ಮಾಡಬೇಕಾದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಬಂತ ಅಂದ್ರೆ ಇಲ್ಲ ಇದನ್ನ ಪ್ರಾಫಿಟ್ ಏನಾಗಿದೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಇಲ್ಲ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಅದಕ್ಕೆ ನಾವೇನ್ ಮಾಡ್ತೀವಿ ಇದನ್ನ ವೇಟ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ ವೇಟ್ಸ್ ಏನು ಕೊಟ್ಟಿಲ್ಲ ಅಂದ್ರೆ ಏನೋ 1, 2, 3, 4 ಓಕೆನಾ ಈಗ ವೇಟೆಡ್ ಪ್ರಾಫಿಟ್ ಬರುತ್ತೆ ಕರೆಕ್ಟಾ ಇದು 3,50,000 × 1 ಎಷ್ಟಾಯ್ತು 3,50,000 4,25 × 2 ಅಂದ್ರೆ ಎಷ್ಟಾಯ್ತು 8,53 4,35,000 × 3 ಅಂದ್ರೆ ಎಷ್ಟು 13,05,000 ಇದು 4,45 × 4 ಅಂದ್ರೆ 4 4s are 16 4 4s are 16 4 5s are 20 ಎಷ್ಟಪ್ಪ 17,80,000 ಈಗ ವೇಟ್ಸ್ ನ ಮತ್ತೆ ಟೋಟಲ್ ವೇಟೆಡ್ ಪ್ರಾಫಿಟ್ ನ ಟೋಟಲ್ ಮಾಡಿದ್ರೆ ಇದು 10 ಬರ್ತಾ ಇದೆ ಇದೆಷ್ಟು ಬರುತ್ತೆ ಅಂತ ನೋಡೋಣ 5, 18, 11, 19, 22, 40, 42,85,000 ಕರೆಕ್ಟಾ ಈಗ ನಾವೇನ್ ಮಾಡೋಣ ಸ್ಟೆಪ್ ನಂಬರ್ 2 ನಲ್ಲಿ ಇದರಲ್ಲೇನೆ 42,85,000 ಡಿವೈಡೆಡ್ ಬೈ 10 ವೇಟ್ಸ್
4,28,500 ಇದನ್ನ ಅಡ್ಜಸ್ಟೆಡ್ ಆವರೇಜ್ ವೇಟೆಡ್ ಪ್ರಾಫಿಟ್ಸ್ ಆಗುತ್ತೆ ಹೌದಾ ಇದು ಸ್ಟೆಪ್ ನಂಬರ್ ಒನ್ ಆಯ್ತು ಸ್ಟೆಪ್ ನಂಬರ್ ಟೂ ನಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕು ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕು ಅಂದ್ರೆ ಫಸ್ಟ್ ಟೋಟಲ್ ಅಸೆಟ್ಸ್ ಇಸ್ಟಿದೆ ನೋಡಿ ಓಕೆನಾ ಅದರಲ್ಲಿ ಏನ್ ಮೈನಸ್ ಮಾಡ ಇನ್ವೆಸ್ಟ್ಮೆಂಟ್ ಒಂದು ಮೈನಸ್ ಮಾಡ ಓಕೆನಾ ನೋಡಿ ಟೋಟಲ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 25 ಲ್ಯಾಕ್ಸ್ ಇದೆ ಅದರಲ್ಲಿ 2,50,000 ಹೋದ್ರೆ ಎಷ್ಟಪ್ಪ 22,50,000 ಆಗುತ್ತೆ ಕರೆಕ್ಟ್ ಇವೆ ಲೆಸ್ ಔಟ್ಸೈಡ್ ಲಯಬಿಲಿಟೀಸ್ ಔಟ್ಸೈಡ್ ಲಯಬಿಲಿಟೀಸ್ ಅಲ್ಲಿ ನಮ್ಮ ಹತ್ರ ಕ್ರೆಡಿಟರ್ಸ್ ಇದ್ದಾರೆ ಬಿಲ್ಸ್ ಪೇಯಬಲ್ ಇದ್ದಾರೆ ಕ್ರೆಡಿಟರ್ಸ್ 5 ಲ್ಯಾಕ್ಸ್ ಬಿಲ್ಸ್ ಪೇಯಬಲ್ 1,25,000 ಒಟ್ಟು ಎಷ್ಟಾಯ್ತು 6,25,000 ಆಯ್ತು ಮೈನಸ್ ಮಾಡಿದ್ರೆ ನಮಗೆ 16,25,000 ಬರ್ತಾರೆ ಕರೆಕ್ಟಾ ಈಗ ಸ್ಟೆಪ್ ನಂಬರ್ ತ್ರೀ ನಲ್ಲಿ ಹೌದಾ ನಾರ್ಮಲ್ ಪ್ರಾಫಿಟ್ ಅದು ಮಾಡಿಲ್ಲಲ್ವಾ ಅದನ್ನ ಮಾಡ ಇದರಲ್ಲಿ ಹಾಫ್ ಆಫ್ ದ ಕರೆಂಟ್ ಇಯರ್ ಮಾಡಬೇಕು ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟಪ್ಪ ಇದೆ ಅಂದ್ರೆ 4,45,000 ಇಂಟು ಹಾಫ್ 2,25,000 14,02,500 ನಾರ್ಮಲ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 14,02,500 ಇಂಟು 10% ಅಂತ ಹೇಳಿರೋದು 1,40,250 ರುಪೀಸ್ ಆಯ್ತು ಹೌದಾ ನೋಡಿ ಆವರೇಜ್ ಪ್ರಾಫಿಟ್ ಬಂದು ಇಷ್ಟಿದೆ ನಾರ್ಮಲ್ ಪ್ರಾಫಿಟ್ ಬಂದು 1,40,000 ಇದೆ ತುಂಬಾನೇ ಓವರ್ ಸೂಪರ್ ಪ್ರಾಫಿಟ್ ಇದೆ ಅಲ್ಲಿಗೆ ಸ್ಟೆಪ್ ನಂಬರ್ 4 ಅಲ್ಲಿ ಓಕೆನಾ ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಓಕೆನಾ ನಾರ್ಮಲ್ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಇಸ್ 4,28,500 ಮೈನಸ್ 1,40,250 12 - 4 = 8 3 - 1 = 2 2,88,250 ಕ್ವಶನ್ ಏನ್ ಕೇಳಿದ್ದಾನೆ ಗುಡ್ ವಿಲ್ ಕ್ಯಾಲ್ಕುಲೇಟೆಡ್ 4 ಇಯರ್ಸ್ ಪರ್ಚೇಸ್ ಅಂತ ಹೇಳಿದ್ದಾನೆ ಹೌದಾ ಸ್ಟೆಪ್ ನಂಬರ್ 5 ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಕರೆಕ್ಟಾ ಸೊ 2,88,000 42,85,000 ಅಲ್ವಾ ಯಾವ್ದಪ್ಪ ಆವರೇಜ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ಟೇಕ್ ಮಾಡೋದು ಎಷ್ಟು ಬರೋದು ಓಕೆನಾ ಇಂಟು ಎಷ್ಟು ಇಯರ್ಸ್ 4 ಇಯರ್ಸ್ ಅಲ್ಲಿಗೆ ಎಷ್ಟು ಬರುತ್ತೆ ನಾ ಕೈ 20 ನಾ ಕೈ 8 ನೋಡಿದ 10 1 3 2 11,50,000 53,000 ಇದೆ ಆನ್ಸರ್ ಓಕೆನಾ ಬರ್ಕೋ